ಈ ಪ್ರೀತಿನೇ ಅಪ್ಪ ಅಮ್ಮ ಇಲ್ದಿರ ಹುಡುಗನ ವಿಧಾನಸೌಧಕ್ಕೆ ಕಳಿಸಿರೋದು ಸೋ ನಮ್ಮ ಒಬ್ಬ ಟೀಚರ್ ಮೊನ್ನೆ ಎಲೆಕ್ಷನ್ ಅಲ್ಲಿ ಎಂಎಲ್ಎ ಆದ ಆ ಟೀಚರ್ ಹೆಸರು ಪ್ರದೀಪ್ ಈಶ್ವರ್ ಅಂತ ನಾನು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿದ್ದವನು ಸ್ಟಾರ್ಟಿಂಗ್ ಅಲ್ಲಿ 2000 3000 ಬಂದ್ರೆ ಸ್ಯಾಲರಿ ಅದರಲ್ಲೇ ದೊಡ್ಡ ಕನಸು ಕಟ್ಟಿಕೊಂಡವನು ಒಂದು 2 ವೀಲರ್ ತಗೊಂಡ ಅದನ್ನ ಇಎಂಐ ಕಟ್ಟಿಕೊಂಡು ಹೋಗಿ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗೋ ಅಷ್ಟೊತ್ತಿಗೆ ಒಂದು 30 40 ಸೈಟ್ ಅಲ್ಲಿ ಮನೆ ಕಟ್ಟಿಕೊಂಡ್ರೆ ಸಾಕು ಇಷ್ಟೇ ನಮ್ಮೆಲ್ಲರ ಕನಸುಗಳಿದ್ದಿದ್ದು ಇದರಾಚೆ ಬಹಳಷ್ಟು ಜನ ಇಲ್ಲಿರೋ 90% ಟೀಚರ್ಸ್ ಗೆ ಅದರಾಚೆ ದೊಡ್ಡ ಕನಸೇ ಇರಲ್ಲ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಪುಟ್ಟಸ್ವಾಮಿಗೌಡ ಸರ್ನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ನಾನು ಅವರ ಪರವಾಗಿ ಶಾಸಕನಾಗಿ ಒಂದು ಹೇಳ್ತೀನಿ ಸರ್ ಎಲ್ಲ ಟೀಚರ್ಸ್ ಗೂ ಸಾಧ್ಯ ಆದ್ರೆ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸಿದ್ರೆ ಎಲ್ಲ ಟೀಚರ್ಸ್ ಗೂ ಅನುಕೂಲ ಆಗುತ್ತೆ ಅನ್ನೋದು ಯಾಕೆ ಅಂದ್ರೆ ಸರ್ ನನ್ನ ಕೊಲೀಗ್ ಒಬ್ಬರು ಇದ್ದರು ನಿಮಗೆ ಒಂದು ಎರಡು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸೈನ್ಸ್ ಟೀಚರ್ಸ್ ಇರ್ತಾರೆ ಬಟ್ ನೋಡಿ ತುಂಬಾ ಜನಕ್ಕೆ ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮನೆಗೂ ವಿಸಿಟ್ ಹೋಗೋಗ ನಾನು ಬಿ ಪಿ ಚೆಕ್ ಮಾಡಿಸ್ತೀನಿ ಕೆಲವರಿಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನಪ್ಪ ಮನೆ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡಿಸ್ತೀಯ ನೀನು ಅಂತ ಕೆಲವರು ಅಂದರು ಸರ್ ನಿಮಗೆ ಗೊತ್ತಿಲ್ಲ ಬ್ಲಡ್ ಪ್ರೆಷರ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ ನಿಮಗೆ ಗೊತ್ತಾಗೋದು ಇಲ್ಲ ಬಿ ಪಿ ಇದೆ ಅಂತ ಭಾಳಷ್ಟು ಜನ ಅನ್ಕೊತಾರೆ ನಾನು ಸ್ಲಿಮ್ ಆಗಿದ್ದೀನಿ ನಾನು ಸಣ್ಣಕ್ಕಿದ್ದೀನಿ ನನಗೇನು ಒಬೆಸಿಟಿ ಇಲ್ಲ ನಾನು ಹೆಲ್ತಿ ಆಗಿದ್ದೀನಿ ವಾಕ್ ಮಾಡ್ತೀನಿ ಸರ್ ನೀವು ಸ್ಲಿಮ್ ಆಗಿದ್ದ ತಕ್ಷಣ ವಾಕ್ ಮಾಡಿದ ತಕ್ಷಣ ಕಷ್ಟಪಟ್ಟಿದ ತಕ್ಷಣ ಅದಕ್ಕೂ ಬಿ ಪಿಗೆ ಸಂಬಂಧ ಇಲ್ಲ ಒಂದು 10-15 ವರ್ಷ ಬಿ ಪಿ ನಿಮಗೆ ಗೊತ್ತಿಲ್ಲ ಅಂದರೆ ಸಡನ್ ಆಗಿ ಕಿಡ್ನಿ ಫೇಲರ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್ ಕೆಲವರು ಟೀಚರ್ಸ್ ನೋಡಿದ್ದೀನಿ ಸ್ಕೂಲಿಗೆ ಬಂದಿರ್ತಾರೆ 55-56 ಇಯರ್ಸ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಒಂದು ದಿನ ಹಾಸ್ಪಿಟಲ್ಗೆ ಹೋಗಿರಲ್ಲ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ನೀವು ಸಾವಿರಾರು ಜನ ಮಕ್ಕಳ ಭವಿಷ್ಯಕ್ಕೋಸ್ಕರ ದುಡಿತಿದ್ದೀರಾ ಬಟ್ ನಿಮ್ಮ ಮಕ್ಕಳು ದೊಡ್ಡವರಾಗಿ ಒಂದು ಮನೆಯವರಾಗೋವರೆಗೂ ನೀವು ಗಟ್ಟಿಯಾಗಿರಬೇಕು ಸರ್ ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ ಮೊನ್ನೆ ಸರ್ ಒಂದು ಊರಿಗೆ ಹೋಗಿದ್ದೆ ನಾನು ಒಂದೇ ಊರಲ್ಲಿ 12 ಕ್ಯಾನ್ಸರ್ ಪೇಷಂಟ್ಸು ಡಿಟೆಕ್ಟ್ ಆಗಿದ್ದಾರೆ ನಾನು ಹೆಲ್ತ್ ಕ್ಯಾಂಪ್ ಮಾಡಿಸಿದ್ರೆ 3 ಹೊಸ ಕ್ಯಾನ್ಸರ್ ಪೇಷಂಟ್ಸು 39 ವರ್ಷದ ಹುಡುಗ ಅವರಮ್ಮ ಹೇಳ್ತಾರೆ ಒಂದು ದಿನಾನು ಅವನು ಹಾಸ್ಪಿಟ್ಲ್ಗೆ ಹೋಗಿಲ್ಲ ಸಡನ್ ಆಗಿ ತಲೆ ಸುತ್ತು ಬರುತ್ತೆ ಚೆಕ್ ಮಾಡಿದ್ರೆ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಡಾಕ್ಟ್ರ್ ಹೇಳ್ತಾರೆ ಏನಾದರೂ ಇದು ಪತ್ತೆ ಆಗಿದ್ದಿದ್ರೆ ಒಂದು 10 ವರ್ಷ ಅವನು ಉಳಿಸ್ತಿದ್ವಿ ಅಂತ ನಾನು ಹೇಳೋದು ನಿಮ್ಗೆ ಎಲ್ರಿಗೂ ಇಷ್ಟೇ ಸರ್ ಪ್ಲೀಸ್ ಒಂದು ಹೆಲ್ತ್ ಚೆಕಪ್ ಮಾಡಿಸಿ ನೆಗ್ಲೆಕ್ಟ್ ಮಾಡಬೇಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಟ್ಲೀಸ್ಟ್ ಏನು ಗೊತ್ತಾ ನೀವು ಇಷ್ಟೆಲ್ಲ ದುಡಿದು ನಾಳೆ ರಿಟೈರ್ಡ್ ಆದಮೇಲೆ ನೆಮ್ಮದಿಯಾಗಿ ಒಂದು 15-20 ವರ್ಷ ಕುತ್ಕೊಂಡು ತಿನ್ನಂಗಾದರೂ ಇರಬೇಕು ಸರ್ ಇನ್ನೊಂದು ವಿಚಾರ ಎಲ್ರಿಗೂ ಹೇಳ್ತೀನಿ ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ ಸೋ ನಿಮ್ಮಂತ ಟೀಚರ್ಸ್ ಆಶೀರ್ವಾದದಿಂದನೇ ಇವತ್ತು ಬಹಳಷ್ಟು ಜನ ಮಕ್ಕಳು ಒಂದು ಹಂತಕ್ಕೆ ಹೋಗ್ತಾ ಇರೋದು ಒಂದು 60 ವರ್ಷ ಆದಮೇಲೆ ನಂದೇನಾದರೂ ಆಟೋಬಯೋಗ್ರಫಿ ಬರೆಯೋ ಪರಿಸ್ಥಿತಿ ಬಂದರೆ ಪ್ರದೀಪ್ ಈಶ್ವರ್ ನಿನ್ನ ಜೀವನದ ಅತಿದೊಡ್ಡ ಗೆಲುವು ಯಾವುದು ಅಂತ ಕೇಳಿದ್ರೆ ನಾನು MLA ಆಗಿದ್ದು ಅಂತಾನು ಹೇಳಲ್ಲ ರಾಜಕಾರಣಿ ಆಗಿದ್ದು ಅಂತಾನು ಹೇಳಲ್ಲ ಎಲ್ಲೋ ಬೀದರಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಹುಡುಗ ನನ್ನ ಮೇಲೆ ನಂಬಿಕೆ ಇಟ್ಟು ಬೆಂಗಳೂರಿಗೆ ಬಂದಾಗ ಆ ಹುಡುಗನ ಬೀದರ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಂಗೆ ಪಾಠ ಮಾಡ್ತೀನಲ್ವಾ ಅದು ನನ್ನ ಗೆಲುವು ಅಂತ ಹೇಳ್ತೀನಿ ನನ್ನಂತ ಬಡವ್ರ ಹುಡುಗರು ಇವತ್ತು ನಾನು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಕಟ್ಟಿ ಸಾವಿರಾರು ಜನಕ್ಕೆ ಮೆಡಿಕಲ್ ಎಂಟ್ರೆನ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ನನಗಿವತ್ತು ರಾಜಕಾರಣಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷ ಸಿಗ್ತಿರೋದು ಸಂತೃಪ್ತಿ ಸಿಗ್ತಿರೋದು ನನ್ನ ಟೀಚಿಂಗ್ ಫೀಲ್ಡಲ್ಲೇ ಇವತ್ತು ಬೆಳಗ್ಗೆ 6-9 ಗಂಟೆ ಕ್ಲಾಸ್ ಹಾಕ್ಕೊಂಡು ತಿಂಡಿ ತಿಂದು ಬಿಟ್ಟೆ ಅದಕ್ಕೆ ಲೇಟ್ ಆಯಿತು ಯಾಕೆಂದರೆ ಲೈಫಲ್ಲಿ ಬೇರೆ ಪ್ರೊಫೆಷನ್ ಅವ್ರಿಗೆ ಬದುಕಕ್ಕೆ ಬೇರೆ ದಾರಿಗಳು ಬೇಕೇನೋ ನಮ್ಮ ಟೀಚರ್ಸ್ಗೆ ವೈಟ್ ಚಾಕ್ ಪೀಸ್ ಇದ್ರೆ ಸಾಕು ಹೆಂಡತಿ ಮಕ್ಕಳು ಸಾಕ್ಬಿಡ್ತೀವಿ ಸೊ ವೈಟ್ ಚಾಕ್ ಪೀಸ್ ಇದ್ರೆ ಸಾಕು ಅಂತ